ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಅಂದರೆ, ನೀವು ಒಬ್ಬ ವ್ಯಕ್ತಿಯನ್ನು ನಿಮ್ಮ ಲೈಫಿಂದ ಕಳ್ಕೊಂಡಿರ್ಬೋದು, ಈ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಾರ, ಬರೋದ್ರಿಂದ ಏನು ನಿಮಗೆ ಬೆನಿಫಿಟ್ ಆಗ್ಬೋದು, ಅಥವಾ ಲೈಕ್ ವಾಟ್ ವಿಲ್ ಹ್ಯಾಪನ್ ಅವ್ರು ಬರೋದ್ರಿಂದ, ಈ ಎಲ್ಲ ಕುರಿತಾಗೂ ನಾನು ಮಾತಾಡ್ತಾ ಹೋಗ್ತೀನಿ ಈ ವಿಡಿಯೋನಲ್ಲಿ. ಸೊ ಈ ವಿಡಿಯೋನ ಪರ್ಪಸ್ ಏನಾಗಿದೆ ಅಂದರೆ, ನೀವು ಒಬ್ಬ ವ್ಯಕ್ತಿಯನ್ನು ಕಳ್ಕೊಂಡಿರ್ಬೋದು, ಅಂದರೆ ಅವ್ರು ನಿಮ್ಮ ಜೊತೆ ನೋ ಕಾಂಟ್ಯಾಕ್ಟ್ನಲ್ಲಿರ್ಬೋದು, ಅಥವಾ ಅವ್ರು ನಿಮ್ಮನ್ನು ಮಾತಾಡಿಸ್ದೇ ಇರ್ಬೋದು, ಈ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಾರ. ಸೊ ಈ ವ್ಯಕ್ತಿಯನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು, ನಿಮಗೆ ಅವ್ರು ಬರಬೇಕು ಅನ್ನೋ ಆಸೆ ಇದೆ ಅಂದರೆ, ಈ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರು ವಾಪಸ್ ಬರ್ತಾರಾ ಅಂತ ನೀವು ಪ್ರಶ್ನೆ ಕೇಳಿ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿ, ಇದು ಅಥವಾ ಇದು, ಎರಡರಲ್ಲಿ ಒಂದು ಸೆಲೆಕ್ಟ್ ಮಾಡಿ. ಐ ಆಮ್ ಶೋರ್ ನಾನು ನಿಮ್ಗೆ ಇದರಲ್ಲಿ ಕ್ಲಾರಿಟಿ ಕೊಟ್ಟೆ ಕೊಡ್ತೇನೆ. ನಾನು ಆಗಲೇ ಹೇಳಿದಾಗೆ, ಈ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿ, ಅವ್ರು ವಾಪಸ್ ಬರ್ತಾರ. ಸೊ ಅವ್ರು ಬರೋದ್ರಿಂದ ನಿಮಗೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ, ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತಾ, ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತಾ, ಇದ್ರ ಕುರಿತಾಗಿ ನಾನು ರೀಡಿಂಗ್ನ ಮಾಡ್ತಾ ಹೋಗ್ತೇನೆ. ಸೊ ಈ ಒಂದು ಕಾರ್ಡ್ ಫೈಲ್ನ ಸೆಲೆಕ್ಟ್ ಮಾಡಿರೋವರೆ ರೀಡಿಂಗ್ ಮಾಡ್ತೀನಿ. ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬಹುದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ಸೊ ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ. ವ್ಯಕ್ತಿ ವಾಪಸ್ ಬರ್ತಾರಾ ನಿಮ್ಮ ಲೈಫಿಗೆ, ಹಾಗೂ ರೊಮ್ಯಾನ್ಸ್ ಏಂಜಲ್ಸ್ ಏನು ಮೆಸೇಜಸ್ ಕೊಡ್ತಾ ಇದೆ ನಿಮಗೆ ಈ ವಿಚಾರವಾಗಿ ಅಂತ ಕೂಡ ಹೇಳ್ತೀನಿ. ಸೊ ಸೆವೆನ್ ಆಫ್ ಸ್ಪೋರ್ಟ್ಸ್ ಬಂದಿದೆ. ಇಲ್ಲೇನಾಗಿದೆ ಅಂದರೆ, ಇಲ್ಲಿ ನೀವು ನೋಡ್ಬೋದು, ಈ ವ್ಯಕ್ತಿ ಕಾರಣ ಇಲ್ಲದೆ ನಿಮ್ಮನ್ನು ತೊರೆದಿದ್ದಾರೆ, ಮಾತು ಬಿಟ್ಟಿದ್ದಾರೆ, ನಿಮಗೆ ಕರೆಕ್ಟಾಗಿರುವಂತಹ ಕ್ಲಾರಿಫಿಕೇಶನ್ ಕೊಡದೇ ಇರ್ಬೋದು. ಗೋಸ್ಟಿಂಗ್ ಅಂತ ಕೂಡ ಹೇಳ್ತೀವಿ ಇದನ್ನು. ಗೋಸ್ಟಿಂಗ್ ಅಂದರೆ ಮಾತು ಸಡನ್ನಾಗಿ ಕಟ್ ಆಗಿದೆ, ಅಂದರೆ ಕಾಂಟ್ಯಾಕ್ಟ್ ಹೋಗಿದೆ ಆಲ್ ಆಫ್ ಅ ಸಡನ್. ಟೂ ಆಫ್ ವಾಂಡ್ಸ್ ಬರ್ತಾ ಇದೆ ಪ್ರೆಸೆಂಟ್ ಸಿಚುವೇಶನ್, ಆಮೇಲೆ ಫೋರ್ ಆಫ್ ವಾಂಡ್ಸ್ ಬರ್ತಾ ಇದೆ, ಅದಾದ ನಂತರ ಸಿಕ್ಸ್ ಆಫ್ ಪೆಂಟಕಲ್ಸ್ ಮತ್ತು ಟೆನ್ ಆಫ್ ಸ್ವೋರ್ಡ್ಸ್ ಬರ್ತಾ ಇದೆ. ಸೊ ಈ ವ್ಯಕ್ತಿ ನಿಮ್ಮನ್ನು ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆ ಓಕೆ, ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲ, ಈ ವ್ಯಕ್ತಿ ನಿಮ್ಮನ್ನ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ ಬಿಕಾಸ್ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ವಾಪಸ್ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ನೀವು ಅವ್ರ ಇಂಟೆನ್ಷನ್ಸ್ ಏನು ಅಂತ ಕೇಳಿದ್ರೆ, ಅವ್ರ ಇಂಟೆನ್ಷನ್ಸ್ ನಿಜವಾಗ್ಲೂ ನಿಮ್ಮ ವಿಚಾರವಾಗಿ ಪಾಸಿಟಿವ್ ಆಗಿಲ್ಲ, ತುಂಬಾ ಸೆಲ್ಫಿಶ್ ಆಗಿದ್ದಾರೆ. ಸೆಲ್ಫಿಶ್ ಅಂದರೆ ಅವರ ಬಗ್ಗೆ ಅವ್ರು ಯಾವಾಗಲೂ ಜಾಸ್ತಿ ಯೋಚನೆ ಮಾಡೋದು, ಮತ್ತು ಒಂದು ರೀತಿಯಾದ ಅಸೂಯೆ ಜಾಸ್ತಿ ಇದೆ. ನೆಗೆಟಿವ್ ಎನರ್ಜಿನ ನಾನು ಪಿಕ್ ಮಾಡ್ತಾ ಇದ್ದೀನಿ ವ್ಯಕ್ತಿಯಲ್ಲಿ. ಬೇಸಿಕಲಿ ಅವ್ರ ಖುಷಿಗೋಸ್ಕರ ಅವ್ರು ಏನಾದರೂ ಮಾಡೋಕ್ಕೆ ರೆಡಿ ಇದ್ದಾರೆ. ಪ್ರೆಸೆಂಟ್ ಟೂ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವ್ರಿಗೆ ಏನು ಮಾಡಬೇಕು ನಿಮ್ಮ ವಿಚಾರವಾಗಿ ಅವ್ರಿಗೆ ಕ್ಲಾರಿಫಿಕೇಶನ್ ಇಲ್ಲ. ಬಟ್ ಐ ಆಮ್ ಸೀಯಿಂಗ್ ವಿತಿನ್ ಟೂ ಮಂತ್ಸ್ ಅವ್ರ ಕಾಂಟ್ಯಾಕ್ಟಿಗೆ ಮತ್ತೆ ಬರ್ತಾರೆ, ವಿತಿನ್ ಟೂ ಮಂತ್ಸ್ ನಿಮ್ಮನ್ನ ಮಾತಾಡಿಸ್ತಾರೆ. ಆದರೆ ನೀವು ಮಾತಾಡಿಸೋ ವಿಚಾರವಾಗಿ ನೀವು ಖುಷಿ ಪಡ್ಬೋದು, ಓಕೆ ವಾಪಸ್ ಬರ್ತಾ ಇದ್ದಾರೆ ಅಂತ. ಆದರೆ ಅವ್ರು ಮತ್ತೆ ನಿಮಗೆ ನೋವು ಕೊಡ್ತಾರೆ, ಮತ್ತೆ ನಿಮಗೆ ಮೋಸ ಮಾಡ್ತಾರೆ. ಟೆನ್ ಆಫ್ ಸ್ಪೋರ್ಟ್ಸ್ ಬಂದಿದೆ. ಸೊ ದಿಸ್ ಪರ್ಸನ್ ಇಸ್ ನಾಟ್ ಸಮಥಿಂಗ್ ನೀವು ಅಂದ್ಕೊಂಡಿರೋ ಹಾಗೆ ಒಳ್ಳೆಯವರು ಅಂತೂ ಅಲ್ಲವೇ ಅಲ್ಲ. ಏಕೆಂದರೆ ಇನಿಷಿಯಲಿ ನೀವು ಅವ್ರನ್ನ ಮೀಟ್ ಮಾಡಿದ ಹೊಸ್ತರಲ್ಲಿ ಇವರೇ ನನ್ನ ಲೈಫ್ ಪಾರ್ಟ್ನರ್ ಅಂತಾನೋ, ಅಥವಾ ಇವ್ರು ನನಗೆ ಬೆಸ್ಟ್ ಫ್ರೆಂಡ್, ಅಥವಾ ಇವ್ರು ನನ್ನ ಲೈಫ್ನಲ್ಲಿ ಯಾವಾಗಲೂ ಇರ್ತಾರೆ ಅನ್ನುವಂಥ ಒಂದು ಆಸೆನ ಇಟ್ಕೊಂಡಿದ್ರಿ, ಈ ಥರ ಹೀ ಆರ್ ಶಿ ಈಸ್ ದ ಒನ್ ಅನ್ನುವಂಥ ಯೋಚನೆ. ಆದರೆ ಇಲ್ಲಿ ನಿಮಗೆ ಒಂದು ಮೆಸೇಜ್ ಏನು ಬರ್ತಾ ಇದೆ, ಲವ್ ಯುವರ್ ಸೆಲ್ಫ್ ಫಸ್ಟ್, ಯುವರ್ ಸೆಲ್ಫ್ ರೆಸ್ಪೆಕ್ಟ್ ಮೇಕ್ಸ್ ಯು ಮೋರ್ ರೊಮ್ಯಾಂಟಿಕ್ಲಿ ಅಟ್ರಾಕ್ಟಿವ್ ಅಂತ ಕೂಡ ಬರ್ತಾ ಇದೆ. ಇದರ ಅರ್ಥ ಏನು ಅಂದರೆ, ಪಾಸ್ಟ್ನಲ್ಲಿ ಅವರು ನಿಮಗೆ ಒಂದು ಬೆಸ್ಟ್ ಇಂಪ್ರೆಷನ್ನ ಕ್ರಿಯೇಟ್ ಮಾಡಿ ಸಡನ್ನಾಗಿ ಮಾತು ಬಿಟ್ಟು ನಿಮ್ಮ ಜೊತೆ ಒಂದು ರೀತಿಯಾದ ಫ್ಲಕ್ಚುವೇಟಿಂಗ್ ಎನರ್ಜಿನ ಶೇರ್ ಮಾಡ್ತಾ ಇದ್ದಾರೆ. ಫ್ಲಕ್ಚುವೇಟಿಂಗ್ ಎನರ್ಜಿ ಅಂದರೆ ಏನು, ಅನ್ಪ್ರಿಡಿಕ್ಟಬಿಲಿಟಿ ಅಂತ ಹೇಳ್ತೀವಿ. ಅಂದರೆ ಅವ್ರಿಗೆ ಕ್ಲಾರಿಟಿ ಅವ್ರು ನಿಮಗೆ ಕ್ಲಾರಿಟಿ ಸರಿಯಾಗಿ ಕೊಡ್ತಾ ಇಲ್ಲ, ಹಾಗೂ ನೀವೇನಾದರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ಅಂದರೆ ಅದನ್ನು ಕೂಡ ಅವರು ನಿರಾಶೆಯನ್ನು ಮಾಡ್ತಾ ಇದ್ದಾರೆ. ಸೊ ಇದೊಂಥರ ಇಟ್ಸ್ ನಾಟ್ ಅ ಹೆಲ್ದಿ ರಿಲೇಶನ್ಶಿಪ್ ಅಂತ ಹೇಳ್ತೀನಿ. ಈಗ ನೀವೇ ಈ ಕಾರ್ಡ್ಸ್ ಎನರ್ಜಿ ನೋಡಿದರೆ ಇಲ್ಲಿ ಸ್ಪೋರ್ಟ್ಸ್ ಇದೆ. ಬೇಸಿಕ್ಲಿ ಟೆನ್ ಇಸ್ ದ ಹೈಯೆಸ್ಟ್ ನಂಬರ್ ಆ್ಯಂಡ್ ಯು ಕೆನ್ ಸಿ ದ ಬ್ಲಡ್ ಎನರ್ಜಿ, ಇಲ್ಲಿ ಬ್ಲಡ್ ಎಲ್ಲ ಇದೆ. ಸೊ ಈ ವ್ಯಕ್ತಿ ಇದಾರಲ್ಲ, ಇವರು ಬರೋದು ಕೂಡ ಅವರ ಒಂದು ಸ್ವಾರ್ಥತೆಗೆ ಬಿಟ್ಟರೆ ನಿಮಗೋಸ್ಕರ ಬರೋದಿಲ್ಲ. ಬರೋದ್ರಿಂದ ನಿಮ್ಗೆ ಯಾವುದೇ ರೀತಿಯಾದ ಲಾಭ ಇಲ್ಲ.
ಸೊ ಇವ್ರನ್ನ ಎಂಟರ್ಟೈನ್ ಮಾಡದೇ ಇರೋದೇ ಬೆಟರ್. ವಿಲ್ ದೇ ಕಮ್ ಬ್ಯಾಕ್ ಅಂತ ಕೇಳಿದ್ರೆ ಎಸ್, ಅವ್ರು ವಾಪಸ್ ಬರ್ತಾರೆ. ಆದರೆ ಬರುವ ಉದ್ದೇಶ ಅವ್ರ ಅವ್ರ ಏನೋ ಒಂದು ಬೆನಿಫಿಟ್ಗೋಸ್ಕರ, ಅವರ ಒಂದು ಏನೇ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅವ್ರು ನಿಮ್ಮಿಂದ ಹಣ ಪಡಿಬೋದು, ಅಥವಾ ಅವ್ರು ನಿಮ್ಮಿಂದ ಫಿಸಿಕಲ್ ಆಗಿ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ಬೋದು, ಸಮಥಿಂಗ್. ಅದು ನಿಮಗೆ ಒಂದು ರೀತಿಯಾದ ವಿನಾಶ ವಿಷಯವಾಗಿರುತ್ತೆ ಅಂತಲೇ ಹೇಳ್ತೀನಿ. ಸೊ ಇಂಥ ವ್ಯಕ್ತಿಯಿಂದ ದಯವಿಟ್ಟು ಹುಷಾರಾಗಿ, ಸ್ಪೆಷಲ್ ಆಗಿ ನೀವು ಯಾರನ್ನ ಈಗ ಮೈಂಡಲ್ಲಿ ಇಟ್ಕೊಂಡಿದ್ರೆ, ಇವ್ರು ನಿಮಗೆ ಒಂದು ಒಳ್ಳೆಯ ರಿಲೇಷನ್ಶಿಪ್ಗೆ ಅರ್ಹರೇ ಅಲ್ಲ. ಇವ್ರು ನಿಮ್ಮ ಲೈಫ್ನಲ್ಲಿ ಯಾವುದೇ ರೀತಿಯಾದ ಪಾತ್ರ ಪಡೆಯೋದು ಒಳ್ಳೆಯದೇ ಅಲ್ಲ ಅಂತ ಹೇಳ್ತೀನಿ. ಸೊ ಅದು ನಿಮ್ಮ ರೀಡಿಂಗ್ ಆಗಿತ್ತು. ವಾಪಸ್ ಬರ್ತಾರೆ, ಆದರೆ ಇದು ನಿಮಗೆ ಕೆಟ್ಟದ್ದೇ ಮಾಡುತ್ತೆ ಅವ್ರು ವಾಪಸ್ ಬರೋದು. ಸೊ ಹುಷಾರಾಗಿರಿ. ಆ್ಯಂಡ್ ದಿಸ್ ಪರ್ಸನ್ ಇಸ್ ನಾಟ್ ವರ್ತ್ ಯುವರ್ ಟೈಮ್. ಇದನ್ನು ನಾನು ತುಂಬ ಕ್ಲಿಯರಾಗಿ ಹೇಳ್ಬೋದು ಸೀಯಿಂಗ್ ದ ಕಾರ್ಡ್ಸ್. ಸೊ ಈ ಒಂದು ಕಾರ್ಡ್ ಪೈಲ್ನ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ಈ ಸೆಕೆಂಡ್ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ. ನೀವು ಒಬ್ಬ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರ, ಆ ವ್ಯಕ್ತಿ ವಾಪಸ್ ಬರ್ತಾರ ಅನ್ನುವ ಪ್ರಶ್ನೆಗೆ ಈ ಒಂದು ರೀಡಿಂಗ್ನಲ್ಲಿ ನಿಮಗೆ ಕ್ಲಾರಿಫಿಕೇಶನ್ ಖಂಡಿತವಾಗ್ಲೂ ಸಿಗುತ್ತೆ. ಇದೆಲ್ಲ ಜನರಲ್ ಆಗಿರೋದ್ರಿಂದ ಎಸ್, ಇದು ಕೂಡ ಕನೆಕ್ಟ್ ಆಗುತ್ತೆ, ಬಟ್ ನೀವು ಇಂಡಿವಿಜುವಲ್ ಆಗಿ ತೊಗೊಂಡಾಗ ಕೂಡ ಬೆಟರ್ ಕ್ಲಾರಿಟಿ ಸಿಗುತ್ತೆ. ಓಕೆ, ನಿಮ್ಮ ಪ್ರಶ್ನೆಗೆ ನಾನು ರೋಮ್ಯಾನ್ಸ್ ಏಂಜಲ್ ಮೆಸೇಜಸ್ ಕೂಡ ನಾನು ತೆಗಿತಾ ಇದ್ದೀನಿ. ದ ಎಂಪರರ್ ಬರ್ತಾ ಇದೆ, ಸನ್ ಬರ್ತಾ ಇದೆ, ಮತ್ತು 10 of Cups ಬರ್ತಾ ಇದೆ, ಆ್ಯಂಡ್ 6 of Wands ಬರ್ತಾ ಇದೆ, 3 of Wands ಬರ್ತಾ ಇದೆ. ಹೀಲಿಂಗ್ ಫ್ಯಾಮಿಲಿ ಇಶ್ಯೂಸ್, ಮೇಕ್ ದಿ ಎಫರ್ಟ್. ಓಕೆ, ತುಂಬ ಚೆನ್ನಾಗಿ ಬಂದಿದೆ ರೀಡಿಂಗ್. ಐ ವಿಲ್ ಎಕ್ಸ್ಪ್ಲೇನ್ ಟು ಯು ಏನು ಅಂತ, ಐ ವಿಲ್ ಶೋರ್ಲಿ ಎಕ್ಸ್ಪ್ಲೇನ್. ಸೊ ಒಂದು ಫಸ್ಟ್ ಕಾರ್ಡ್ ಏನು ಬಂದಿದೆ, ಎಂಪರರ್ ಬಂದಿದೆ. ಸೊ ನೀವು ಮನಸ್ಸಿನಲ್ಲಿ ಒಬ್ಬ ವ್ಯಕ್ತಿಯನ್ನು ಇಟ್ಕೊಂಡಿದ್ದೀರಲ್ಲ, ಇವರು ತುಂಬಾ ಲೈಫ್ನಲ್ಲಿ ಅಚೀವ್ ಮಾಡಬೇಕು, ಲೈಫ್ನಲ್ಲಿ ಏನೋ ಒಂದು ದೊಡ್ಡದಾಗಿರುವಂಥ ಹೆಸರು ಪಡಿಬೇಕು, ಈ ಥರ ಗೋಲ್ ಮೆಂಟ್ಯಾಲಿಟಿನ ಹೊಂದಿರುವಂಥ ವ್ಯಕ್ತಿ, ತುಂಬ ಸ್ಟ್ರಾಂಗ್ ಹೆಡೆಡ್ ಅಂತ ಹೇಳ್ತೀವಿ ಇವ್ರನ್ನ. ಓಕೆ, ಹಾಗೂ ಸನ್ ಬಂದಿರೋದ್ರಿಂದ ನಿಮ್ಮ ಅವರ ರಿಲೇಷನ್ಶಿಪ್ ಈಗ ಕಟ್ಟಾಗಿದ್ರೂ ಕೂಡ ನಿಮ್ಮ ಒಂದು ಪ್ರೆಸೆನ್ಸ್ನ ಅವ್ರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಅವ್ರನ್ನ ಮಿಸ್ ಮಾಡ್ತಾ ಇದ್ದಾರೆ ಪ್ರೆಸೆಂಟ್ನಲ್ಲಿ, ಹಾಗೂ ಅವ್ರು ನಿಮ್ಮ ಜೊತೆ ಇರಬೇಕು ಅನ್ನುವ ಆಸೆನೂ ಕೂಡ ಇಟ್ಕೊಂಡಿದ್ದಾರೆ. ಇವಾಗ ನೀವು ಇದು ರೊಮ್ಯಾಂಟಿಕ್ ಆಗಿ ಕೇಳ್ತಾ ಇದ್ದೀರಾ ಅಥವಾ ಒಂದು ಫ್ರೆಂಡ್ಶಿಪ್ ಮ್ಯಾಟರ್ನಲ್ಲಿ ಕೇಳ್ತಾ ಇದ್ದೀರಾ, ಯಾವುದೇ ರೀತಿಯಾದ ಒಂದು ಪ್ರಶ್ನೆ ಆಗಿರ್ಬೋದು, ಇದು ಒಂದು ರೀತಿಯಾದ ಸ್ನೇಹದ ಕುರಿತಾಗಿರ್ಬೋದು ಅಥವಾ ಪ್ರೀತಿ ಪಾರ್ಟ್ನರ್ಶಿಪ್ ಕುರಿತಾಗಿರ್ಬೋದು. ಐ ಆಮ್ ಸೀಯಿಂಗ್ ಇದು ಸಕ್ಸಸ್ಫುಲ್ ರಿಲೇಷನ್ಶಿಪ್ ಖಂಡಿತವಾಗ್ಲೂ ಆಗುತ್ತೆ. ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ಬೋದು, ಅದರಿಂದ ಮಾತು ಬಿಟ್ಟಿರ್ಬೋದು ಅಥವಾ ದೂರ ಆಗಿರಬಹುದು. ಹೀಲಿಂಗ್ ಫ್ಯಾಮಿಲಿ ಇಶ್ಯೂಸ್ ಬಂದಿರೋದ್ರಿಂದ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯದಿಂದ ನಿಮ್ಮ ಅವರ ಮಾತು ಬಿಟ್ಟಿರ್ಬೋದು, ಅಂದರೆ ನಿಮ್ಮ ಅವರ ಮಾತು ಹೋಗಿರ್ಬೋದು. ಯುವರ್ ಲವ್ ಲೈಫ್ ಬೆನಿಫಿಟ್ಸ್ ಆ್ಯಸ್ ಯು ಫೊರ್ಗಿವ್ ಯುವರ್ ಪೇರೆಂಟ್ಸ್ ಅಂತ ಕೂಡ ಬರ್ತಾ ಇದೆ. ಸೊ ಅವರ ಒಂದು ಚೈಲ್ಡ್ಹುಡ್ ಏನೋ ಒಂದು ಇಶ್ಯೂಸ್ ಆಗಿರೋದ್ರಿಂದ, ಅವರ ಬಾಲ್ಯದಲ್ಲಿ ಏನೋ ಪ್ರಾಬ್ಲಮ್ಸ್ ಅವ್ರು ಫೇಸ್ ಮಾಡಿರೋದ್ರಿಂದ ಅವರ ರಿಲೇಷನ್ಶಿಪ್ಸ್ನ ಪ್ರೆಸೆಂಟ್ ಇದೆಯಲ್ಲ ಹ್ಯಾಂಡಲ್ ಮಾಡೋಕ್ಕೆ ಆಗ್ತಾ ಇಲ್ಲ, ಅವರು ಈ ವಿಚಾರವಾಗಿ ಬಹಳ ಕಷ್ಟಪಡ್ತಾ ಇದ್ದಾನೆ ಅಂತ ಹೇಳ್ತೀನಿ. ಮೇಕ್ ದ ಎಫರ್ಟ್ ಬಂದಿರೋದ್ರಿಂದ ಗ್ರೇಟ್ ಲವ್ ಇಸ್ ವರ್ತ್ ಟೇಕಿಂಗ್ ದ ಸ್ಟೆಪ್ಸ್ ಯು ಆರ್ ಗೈಡೆಡ್ ಟು ಟೇಕ್. ನಿಮ್ಗೇನಾದರೂ ಇವ್ರ ಜೊತೆ ಮಾತಾಡಬೇಕು, ಇವ್ರಿಗೊಂದು ಮೆಸೇಜ್ ಮಾಡಬೇಕು, ಕಾಲ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಅಂದರೆ ದಯವಿಟ್ಟು ಮಾಡಿ. ಈಗ ನೀವೇನಾದರೂ ಈ ವ್ಯಕ್ತಿ ಬ್ಲಾಕ್ ಮಾಡಿದಾರೆ ನನ್ನ ಅಂತ ಹೇಳಿದರೆ ಓಕೆ, ದಟ್ಸ್ ಫೈನ್. ಅವರು ಕಂಪ್ಲೀಟಾಗಿ ಹಾಗೆ ಇದ್ದಾರೆ, ಅವರು ಕಾಂಟ್ಯಾಕ್ಟ್ನಲ್ಲೇ ಇಲ್ಲ, ಬ್ಲಾಕ್ ಮಾಡಿದ್ದಾರೆ ಅಂದರೆ ಅವ್ರು ವಾಪಸ್ ಬರ್ತಾರೆ ಅನ್ನುವ ಇಂಡಿಕೇಷನ್ನೇ ಕೊಡ್ತಾ ಇದೆ. ವಿತಿನ್ 2 ಮಂತ್ಸ್ ಅವರೇ ಕಾಂಟ್ಯಾಕ್ಟ್ ಮಾಡ್ತಾರೆ, ಆದರೆ ಅವರು ಆ ರೀತಿಯಾದ ಏನು ಬ್ಲಾಕ್ ಮಾಡದೆ ಇದ್ದಾರೆ ಅಂದರೆ ನಿಮ್ಮ ಕೈನಲ್ಲೂ ಇದು ಒಂದಿದೆ. ವಿತಿನ್ 2 ಮಂತ್ಸ್ ನೀವು ಕಾಯೋ ಅವಶ್ಯಕತೆಯೂ ಇಲ್ಲ, ನೀವು ಅವ್ರಿಗೆ ಡೈರೆಕ್ಟ್ ಮೆಸೇಜ್ ಅಥವಾ ಕಾಲ್ ಮಾಡಿ ಅವ್ರು ಚೆನ್ನಾಗೇ ಮಾತಾಡ್ತಾರೆ. ಅವರ ಇಂಟೆನ್ಷನ್ ನಿಮ್ಮ ಕಡೆಗೇನಿದೆ, ನಿಮಗೂ ಒಳ್ಳೇದಾಗಬೇಕು, ಅವ್ರಿಗೂ ಒಳ್ಳೇದಾಗಬೇಕು, ನಿಮ್ಮ ಖುಷಿಯನ್ನು ಅವರು ಬಹಳ ಎಂಜಾಯ್ನ್ ಮಾಡ್ತಾರೆ, ಹಾಗೂ ಒಂಥರ ಮೋಟಿವೇಶನ್ ಕೂಡ ಆಗಿದ್ದಾರೆ. ನಿಮ್ಮ ಲೈಫ್ನಲ್ಲಿ ಸಕ್ಸಸ್ ಬಂದಿರೋದ್ರಿಂದ ಏನೋ ಒಂದು ಸ್ವಲ್ಪ ಈಗೋ, ಸ್ವಲ್ಪ ಅಹಂ ಇರೋದ್ರಿಂದ ಇಬ್ಬರಲ್ಲೂ ಈ ರಿಲೇಷನ್ಶಿಪ್ ಸ್ವಲ್ಪ ಒತ್ತಡಕ್ಕೆ ಒಳಗಾಗಿದೆ, ಬಿಟ್ಟರೆ ಏನು ಪ್ರಾಬ್ಲಮ್ ನಾನು ಈ ರಿಲೇಷನ್ಶಿಪ್ನಲ್ಲಿ ನೋಡ್ತಾ ಇಲ್ಲ. ಸೊ ವಿತಿನ್ 3 ಮಂತ್ಸ್ ಈ ರಿಲೇಷನ್ಶಿಪ್ ಖಂಡಿತವಾಗ್ಲೂ ಸರಿ ಹೋಗುತ್ತೆ ಅಂತ ಕಾರ್ಡ್ನಲ್ಲಿ ಹೇಳ್ತಾ ಇದೆ. ಸೊ ನನ್ನ ಪ್ರಕಾರ ರಿಲೇಷನ್ಶಿಪ್ ತುಂಬ ಚೆನ್ನಾಗಿದೆ.
ಸ್ವಲ್ಪ ಭಿನ್ನಾಭಿಪ್ರಾಯದಿಂದ ರಿಲೇಷನ್ಶಿಪ್ನಲ್ಲಿ ಕಾಂಟ್ಯಾಕ್ಟ್ ಹೋಗಿದೆ ಬಿಟ್ಟರೆ ಇನ್ನೇನು ನಾನು ಪ್ರಾಬ್ಲಮ್ಸ್ ನೋಡ್ತಾ ಇಲ್ಲ, ಹೆಲ್ದಿಯಾಗೇ ಇದೆ ರಿಲೇಷನ್ಶಿಪ್. ಆ್ಯಂಡ್ ನೀವು ಅವ್ರನ್ನ ಎಷ್ಟು ರೆಸ್ಪೆಕ್ಟ್ ಮಾಡ್ತೀರಾ ಅವರು ಅಷ್ಟೇ ನಿಮ್ಮನ್ನು ರೆಸ್ಪೆಕ್ಟ್ ಮಾಡ್ತಾರೆ ಅಂತ ಈ ಕಾರ್ಡ್ ಪೈಲ್ನಲ್ಲಿ ತೋರಿಸ್ತಾ ಇದೆ. ಆನ್ ದ ಹೋಲ್ ಅಮೇಝಿಂಗ್ ರೀಡಿಂಗ್, ನಾನು ಇಲ್ಲೇನು ನೆಗೆಟಿವ್ ನೋಡ್ತಾ ಇಲ್ಲ. ಐ ಹೋಪ್ ದಿಸ್ ವೀಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್, ನಮಸ್ಕಾರ, ಥ್ಯಾಂಕ್ ಯು.